ಸಮಾಜದಲ್ಲಿ ಎಲ್ಲ ವರ್ಗಗಳ ಕಲ್ಯಾಣವೇ ಕೇಂದ್ರದ ಮಹತ್ವದ ಗುರಿ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಬಜೆಟ್ ಮಂಡನೆ ನಂತರ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು, ತಂತ್ರಜ್ಞಾನ ಬಳಕೆ ಮೂಲಕ ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಸರಿಯಾದ ಉದ್ದೇಶಗಳು, ಉದ್ದಮ ನೀತಿಗಳು ಮತ್ತು ಸರಿಯಾದ ನಿರ್ಧಾರಗಳಿಂದ ಆರ್ಥಿಕತೆಯನ್ನು ನಿರ್ವಹಿಸಲಾಗಿದೆ. ಕಳೆದ 10 ವರ್ಷಗಳ ಆರ್ಥಿಕ ಸಾಧನೆಯನ್ನು ಅದಕ್ಕೂ ಹಿಂದಿನ 10 ವರ್ಷಗಳಿಗೆ ಹೋಲಿಸಿ ಶ್ವೇತಪತ್ರವನ್ನು ಹೊರಡಿಸಲಾಗುವುದು ಎಂದು ತಿಳಿಸಿದರು. Similarly, for the 24-25 budget, we've given 5.1 as the fiscal deficit, so clearly indicating that we are on track to meet the glide path which was set in 2021-22, and that we are well on track to meet the 4.5% fiscal deficit. ಬಳಿಕ ಡಿಡಿ ನ್ಯೂಸ್ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು, ಮುಂದಿನ 25 ವರ್ಷಗಳ ಅಮೃತ ಕಾಲದಲ್ಲಿ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ದೂರದೃಷ್ಟಿಯ ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ. ಖಾಸಗಿ ಹೂಡಿಕೆ ಹೆಚ್ಚಳ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ನಾವೀನ್ಯತಾ ವಲಯಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು. ರೈತರು, ಮಹಿಳೆಯರು, ಬಡವರು ಹಾಗೂ ಯುವಜನರು ಸರ್ಕಾರದ ಆದ್ಯತೆಯ ವರ್ಗಗಳಾಗಿದ್ದು, ಇವುಗಳನ್ನು ಅಭಿವೃದ್ಧಿಯ ಆಧಾರ ಸ್ತಂಭಗಳಾಗಿ ಪರಿಗಣಿಸಲಾಗಿದೆ. ಅಭಿವೃದ್ಧಿಯ ಲಾಭವನ್ನು ವಾಸ್ತವದಲ್ಲಿ ಬೇರುಮಟ್ಟಕ್ಕೆ ತಲುಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದರು. Are giving them that multiplier which they wouldn't have had earlier. As a result, what is happening is that the contribution to the GDP is coming from areas which earlier did not even exist. And that is why your GDP's composition will have to be studied for what it is now, because new year and until now not recognized areas have suddenly spurred growth. And that is contributing. I took the example of space, I took the example of startups who are equally contributing and therefore giving us accumulation.